ಕರ್ನಾಟಕ ಸರ್ಕಾರ ವಿಶೇಷವಾಗಿ ಕ್ಯಾಬಿನೆಟ್ಗೆ ಅದರದೇ ಆದಂತಹ ಒಂದು ಸ್ಯಾಂಕ್ಟಿಟಿ ಇದೆ, ಒಂದು ಗೌರವ ಇದೆ. ಯಾರೇ ಇರಲಿ, ಯಾರು ಅಧಿಕಾರ ನಡೆಸ್ತಾರೆ ಅಧಿಕಾರ ನಡೆಸಲ್ಲ ಅದು ಅಲ್ಲ ಇಂಪಾರ್ಟೆಂಟ್. ಇವತ್ತು ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಅಡ್ವೊಕೇಟ್ ಜನರಲ್ ಅಭಿಪ್ರಾಯ ಪಡೆದು ನನಗೂ ಅನಿಸುತ್ತೆ ಅವ್ರ ಮೇಲೆ ಏನೋ ಒತ್ತಡ ಹಾಕಿ ಹಿಂದೆ ಸನ್ಮಾನ್ಯ ಶಿವಕುಮಾರ್ ಅವರ ಮೇಲೆ ದೆಹಲಿ ಎಸ್ಟಾಬ್ಲಿಷ್ಮೆಂಟ್ ಕಾಯ್ದೆ 1946 ಸೆಕ್ಷನ್ 6 ಅಡಿಯಲ್ಲಿ ಸಿಬಿಐ ಕೇಸ್ ದಾಖಲಾಗಿತ್ತು. ದಾಖಲಾದ ಮೇಲೆ ಅದನ್ನ 2019 ಸೆಪ್ಟೆಂಬರ್ 25 ಆದೇಶ ಕೂಡ ಮಾಡಲಾಗಿದೆ. ಈಗ ಆ ಸಿಬಿಐ ತನಿಖೆಯನ್ನ ರದ್ದು ಮಾಡಿದ್ದೀನಿ ಅಂತ ಕ್ಯಾಬಿನೆಟ್ ಏನ್ ತೀರ್ಮಾನ ತೆಗೆದುಕೊಂಡಿದೆ, ಇದು ಸಮಂಜಸ ಅಲ್ಲ, ನ್ಯಾಯಯುತನೂ ಅಲ್ಲ. ಯಾಕೆಂದ್ರೆ ಹಿಂದಿನ ಸರ್ಕಾರ ಅದನ್ನ ಏನ್ ನಾವೇನು ಸುಮೋಟೋ ತೆಗೆದುಕೊಂಡಿಲ್ಲ. ಇಡಿ ಅವರು ಏನ್ ಅರ್ಜಿ ಕೊಟ್ಟಿದ್ರು ಇದನ್ನ ಸಿಬಿಐ ಕೊಡಬೇಕು ಅಂತ, ಅದನ್ನ ಅಡ್ವೊಕೇಟ್ ಜನರಲ್ ಅವರ ಅಭಿಪ್ರಾಯ ಪಡೆದು ನಾವು ಅದನ್ನ ಸಿಬಿಐ ತನಿಖೆಗೆ ಕೊಟ್ಟಿದ್ರಿ. ಇದರಲ್ಲಿ ಯಾವುದೇ ರೀತಿಯಾದ ರಾಜಕೀಯ ಪ್ರೇರಣೆ ಇಲ್ಲ. ಈ ತನಿಖೆಯ ಜವಾಬ್ದಾರಿಯನ್ನ ನನ್ನ ತಿಳಿದ ಪ್ರಕಾರ ಕೋರ್ಟ್ಗೆ ಬಿಡಬೇಕಾಯಿತು. ಹಿಂದೆನೂ ಕೂಡ ತಮ್ಮ ಸರ್ಕಾರ, ಕೇಂದ್ರದಲ್ಲಿದ್ದಂತಹ ಕಾಂಗ್ರೆಸ್ ಸರ್ಕಾರ ಯಡಿಯೂರಪ್ಪನವರ ಮೇಲೆ ಕೇಸ್ ಹಾಕಿದ್ರು ಸಿಬಿಐ ಕೇಸ್. ಅದೇ ರೀತಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಕೇಸ್ ಹಾಕಿತ್ತು. ಅದೇ ರೀತಿ ನಾಗೇಂದ್ರ ಅವರ ಮೇಲೆ ಸುಮಾರು 23 ಕೇಸ್ 23 ಆಯ್ತು ಕೇಸ್ ಹಾಕಿತ್ತು. ಒಂದು ಸೆಕೆಂಡ್ ಅಲ್ಲ, ಪ್ರಕಾರ ಈಗ ಅಧ್ಯಕ್ಷರೇ, ಈ ಕೇಸು ಇವಾಗ ಕೋರ್ಟ್ನಲ್ಲಿ ಇದೆ, ಜೊತೆಗೆ ಇದು ಇಂಡಿವಿಜುವಲ್ಗೆ ಸೇರಿರ್ತಕ್ಕಂಥದ್ದು, ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ಇದರಲ್ಲಿ ಇಲ್ಲ, ಇದು ವೈಯಕ್ತಿಕವಾಗಿ ಇರ್ತಕ್ಕಂಥ ವಿಚಾರ. ಇದನ್ನ ನಾವು ರೂಲ್ 60 ತಗೊಳಕ್ ಬರುತ್ತಾ? ಓಕೆ, ಅಲ್ಲ ಅದರಿಂದ ದಯಮಾಡಿ ಇದನ್ನ ಚರ್ಚೆ ಮಾಡಬಾರದು ಅಂತೇಳಿ ನಾನು ಇದೀಗ ನೋಡಿ ಸರ್, ಇಡೀ ನಿಮ್ಗೆಲ್ಲ ಗೊತ್ತಿದೆ, ಇದೀಗ ಸದನದಲ್ಲಿ ಚರ್ಚೆ ಮಾಡುವ ವಿಚಾರ ಅಲ್ಲ ಇದು, ನಿಲ್ವಲ್ಲಿ ಸುತ್ತಲಿಗೆ ಬರುವುದಿಲ್ಲ. ಸಾರ್ವಜನಿಕ ಭ್ರಷ್ಟಾಚಾರ ಕೋರ್ಟಲ್ಲಿ ಇರೋದನ್ನ ಇಲ್ಲಿ ಇದೀಗ ನ್ಯಾಯಾಲಯದ ಮುಂದೆ ಇದೆ, ಚರ್ಚೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇದು ಕಾನೂನು ವ್ಯಾಪ್ತಿಯ ತೀರ್ಮಾನ. ಕ್ಯಾಬಿನೆಟ್ ಆದ್ಯತೆ ಇರಲಿಲ್ಲ ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರವನ್ನು ಅಶೋಕ್ ಅವರೇ ಟೈಮ್ ಆಯ್ತು, ನೀವು ಹೇಳ್ತೀರಾ 5 ಅಂತ ಹೇಳಿ ಮಾನ್ ಮನ್ನಿಸಿದಾರಲ್ಲ ಸರ್ಕಾರ ವಿಚಾರ ಹೇಳ್ತಾ ಇದ್ರೆ ಚರ್ಚೆ ಮಾಡ್ತಾ ನೀವು ನೋಡಿ. ಸಭಾಧ್ಯಕ್ಷರೇ, ಇದು ಕೋರ್ಟ್ ನಲ್ಲಿ ಇರ್ತಕ್ಕಂತ ವಿಚಾರ, ಸಬ್ ಜುಡಿಸ್ ಆಗೋದಿಲ್ವಾ ಮಾನ್ಯ ಸಭಾಧ್ಯಕ್ಷರೇ? ಇದನ್ನು ಚರ್ಚೆ ಮಾಡಿದ ಅವಕಾಶ ನಮ್ಗೆ ಇಲ್ಲಲ್ಲ. ಅಲ್ಲ, ಯಾವ ಕಾರಣ ತಾವು ತಮ್ಮ ನಿಲುವಂತ ಮನ್ನಿಸಿದಿರಿ? ನಾನ್ ಬಹುಶಃ ಹೇಳುದಿಷ್ಟೇ, ಇದು ನ್ಯಾಯಾಲಯದಲ್ಲಿ ಇದ್ದ ಕಾರಣ ಅದು ಕಾನೂನು ವ್ಯಾಪ್ತಿ ತೀರ್ಮಾನ ಆಗ್ತದೆ, ನಮ್ಗೆ ಇಲ್ಲಿ ಚರ್ಚೆ ಮಾಡಿದ ಅವಕಾಶ ಇಲ್ಲ. ಮತ್ತು ಇದು ಸಾರ್ವಜನಿಕಿಂತಲೂ ಕೂಡ ವ್ಯಕ್ತಿಗೆ ಸಂಬಂಧಪಟ್ಟಾಗಿ ನೀವು ಚರ್ಚೆ ಮಾಡ್ತಿದ್ದೀರಿ. ನೋಡಿ, ಅಂತ ವಿಚಾರವನ್ನು ಚರ್ಚಿಸಲು ಅವಕಾಶ ಕೊಡುವುದರಿಂದ ಶಾಸನಬದ್ಧ ನ್ಯಾಯಾಧಿಕರಣ, ಪ್ರಾಧಿಕಾರ, ಆಯೋಗ ಅಥವಾ ವಿಚಾರಣೆಯ ನ್ಯಾಯಾಲಯದವರು ಈ ವಿಷಯವನ್ನು ಪರಿಶೀಲಿಸಲು ಬಾಧಕ ಉಂಟಾಗುವ ಸಂಭವವಿಲ್ಲ ಎಂದು ಅಧ್ಯಕ್ಷ ಮನವರಿಕೆ ಆದರೆ ಅವರು ತಮ್ಮ ವಿವೇಚನಾನುಸಾರ ವಿಚಾರಣೆಯ ಕಾರ್ಯವಿಧಾನ ಅಥವಾ ವಿಷಯವನ್ನು ಅಂತಕ್ಕೆ ಸಂಬಂಧಪಟ್ಟ ಸಭೆಯಲ್ಲಿ ಚರ್ಚಿಸಲು ಅವಕಾಶ ಕೊಡಬಹುದು ಅಂತ ಇದೆ. ಇಂಡಿವಿಜುವಲ್ ಕೇಸ್ ಲೋಕಾಯುಕ್ತವನ್ನ ರದ್ದು ಮಾಡಿ ಸರ್,
ಲೋಕಾಯುಕ್ತವನ್ನ ರದ್ದು ಮಾಡಿ ಹೋಮ್ ಮಿನಿಸ್ಟರ್ ಕೂಡ ಈ ಕರಪ್ಷನ್ ಬಗ್ಗೆ ಸ್ಪಷ್ಟ ಹೋರಾಟ ಮಾಡೋಣ. ತಾವು ಹೇಳಿ ಮುಗಿಸಿದ್ರಿ ಈ ಒಂದು ಪರಂಪರೆ ನಾವು ಎಲ್ಲರಿಗೂ ಹೋಗ್ತೀವಿ. ಇಲ್ಲ ನೋಡಿ, ಇಲ್ಲಿ ಮಾಡುವಂತ ಎಲ್ಲಾ ಚರ್ಚೆಗಳು ಕೂಡ ಅದು ಬಹುಶಃವಾಗಬಹುದು. ಆದ ಕಾರಣ ಮೇಲೆ 34 ಕೇಸ್ ಇದೆ, ಅದು ವಾಪಸ್ ತಗೊಳ್ಳಿ. ಆಯ್ತು, ಈಗ ನೀವು ಈಗ ನಿಮ್ಮ ವಿಚಾರ ಇಲ್ಲಿ ಕೇಸು ಯಾರ್ಯಾರ ಮೇಲಿದೆ ಎಲ್ಲ ವಾಪಸ್ ತಗೊಂಡ್ರೆ ಅವಕಾಶ ಇದೆ. ಆಯ್ತು, ಮಂಡಿಸಿದ್ರೆ ಏನ್ ಮಾಡ್ಬೇಕು? ನ್ಯಾಯಾಂಗ ಕೆಲಸ ತಾವು ತೀರ್ಮಾನ ತಾವು ಹೇಳಿದ್ದೀರಿ. ಈಗ ನಮಗೆ ರೂಲಿಂಗ್ ಕೊಡ್ಲಿಕ್ಕೆ ಅವಕಾಶ ಕೊಡಿ. ನ್ಯಾಯಾಂಗದ ಮೇಲೆ ನಮ್ಗೆ ಆಯ್ತು, ಪ್ರತಿಪಕ್ಷದವರು ಅವಕಾಶ ಕೊಡ್ಬೇಕು. ನಿಮಗೆ ಗೌರವ ಕೊಟ್ಟು ಅಜ್ಜನ್ ಮನ್ಮೋಹನ್ ಗೌರವ ಕೊಟ್ಟು ತಾವು ಹೇಳಿದ್ದೀರಿ. ಅಧ್ಯಕ್ಷರು ತೀರ್ಮಾನ ಮಾಡಲಿ, ವೆದರ್ ದಿಸ್ ಇಸ್ ಸಬ್ ಜುಡಿಸ್ ಆರ್ ನಾಟ್. ಈಗ ತೀರ್ಮಾನ ಮಾಡಿ ಈಗ ನೋಡಿ. ಈಗ ಗೃಹ ಸಚಿವ ಅಧ್ಯಕ್ಷರೇ, ಅಲ್ಲ ಅಧ್ಯಕ್ಷರೇ, ಪ್ಲೀಸ್ ಹಿಯರ್ ಮೀ. ನೋಡಿ ಸುರೇಶ್ ಅವರೇ, ತಾವು ಲಾ ಮಿನಿಸ್ಟರ್ ಆಗಿದ್ದಂತವ್ರು, ಒಂದ್ ನಿಮಿಷ, ತಾವು ಲಾ ಮಿನಿಸ್ಟರ್ ಆಗಿದ್ದಂತವ್ರು, ಕಾನೂನನ್ನ ತಿಳುವಳಿಕೆ ಇದ್ದಂತವ್ರು. ಗೃಹ ಮಂತ್ರಿಗಳು ಏನ್ ಹೇಳಿದ್ರಂದ್ರೆ, ಇದು ನ್ಯಾಯಾಲಯದಲ್ಲಿ ಕೆಲವು ಜನ ಪ್ರಶ್ನೆ ಮಾಡಿದ್ದಾರೆ, ನಾನೇನು ಹೇಳಬೇಕಾಗಿಲ್ಲ, ಯಾರು ಮಾಡಿದಂತೆ ಯತ್ನಾಳ್ ಅವರು ಪ್ರಯತ್ನ ಮಾಡಿದ್ದಾರೆ, ಅದು ಅವ್ರ ಹಕ್ಕು, ಅದ್ರ ಬಗ್ಗೆ ನಂದೇನೋ ಆಕ್ಷೇಪಣೆ ಇಲ್ಲ. ಅವ್ರು ಮಾಡ್ಲಿಕ್ಕೆ ಹಕ್ಕಿದೆ, ಸುಪ್ರೀಂ ಕೋರ್ಟ್ಲಿಕ್ಕೆ ಹಕ್ಕಿದೆ, ನೀವ್ ಯಾರು ಬೇಕಾದ್ರೂ ಹೋಗ್ಲಿಕ್ಕೆ ಹಕ್ಕಿದೆ, ಅದ್ರ ಬಗ್ಗೆನು ನಮ್ದು ಆಕ್ಷೇಪಣೆ ಇಲ್ಲ. ಆದ್ರೆ ಈಗಾಗಲೇ ಇದು ಕೋರ್ಟ್ ಅಲ್ಲಿ ಅಡ್ಮಿಟ್ ಆಗಿ ಚರ್ಚೆಗೆ ಬಂದಿರೋದ್ರಿಂದ ಇದೇ ಮ್ಯಾಟರ್ ಆಫ್ ಜುಡಿಷರಿ ಎಂಟ್ರಿ ಆಗಿದೆ ಇಲ್ಲಿ. ಇದು ಡೆಫಿನೆಟ್ಲಿ ಸಬ್ ಜುಡಿಸ್ ಆಗುತ್ತೆ. ಅದನ್ನ ಆ ವಿಷಯವನ್ನ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇದರಲ್ಲಿ ಬರೋದಿಲ್ಲ. ಅದು ವಿಶೇಷವಾಗಿ ಗೃಹ ಮಂತ್ರಿಗಳು ರೂಲ್ 69 ನಲ್ಲಿ ವೈಯಕ್ತಿಕ ವಿಚಾರಗಳನ್ನ ಚರ್ಚೆ ಮಾಡೋದು ಬೇಡ ಅನ್ನೋ ಮಾತನ್ನ ಹೇಳಿದ್ದಾರೆ. ಚರ್ಚೆ ಬೇಡ, ಕಂಪ್ಲೀಟ್, ಲೆಟ್ ಮೀ ಒಂದೇ ನಿಮಿಷ, ಯಾಕೆ ಹೇಳ್ತೀನಿ ಅಧ್ಯಕ್ಷರೇ, ಇದು ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಅಲ್ಲ. ಒಂದ್ ನಿಮಿಷ ರೀ, ಶಿವಕುಮಾರ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇಲ್ಲ. ಪ್ಲೀಸ್ ಪ್ಲೀಸ್ ನೋಟ್ ದಟ್. ಶಿವಕುಮಾರ್ ಅವ್ರ ಮೇಲೆ ಚರ್ಚೆ, ಶಿವಕುಮಾರ್ ಅವ್ರ ಮೇಲೆ ಚರ್ಚೆ ಮಾಡಬೇಡಿ. ಚರ್ಚೆ ಮಾಡ್ತೀವಿ ಇಲ್ಲ, ಏನ್ ಚರ್ಚೆ, ನೀವು ಚರ್ಚೆ ಮಾಡಬೇಡಿ. ಅವ್ರು ಕೂಡ ಚರ್ಚೆ ಮಾಡುದು ಬೇಡ. ನ್ಯಾಯಾಲಯ ಇದ್ದ ಕಾರಣ ನಮ್ಗೆ ಇಲ್ಲಿ ಚರ್ಚೆ ಬೇಡ. ನಾವು ನಿಮ್ಮೇನು ಮಂಡಿಸಿದ್ದೀರಿ, ಅದಕ್ಕಾಗಿ ಕಾನೂನು ವ್ಯಾಪ್ತಿಯಲ್ಲಿ ಇದು ಇದ್ದ ಕಾರಣ ಕಾನೂನು ತೀರ್ಮಾನವನ್ನು ನ್ಯಾಯಾಲಯಕ್ಕೆ ತೆಗೊಳ್ತದೆ. ನಾವು ಯಾವ್ದು ಚರ್ಚೆ ಮಾಡುದು ಬೇಡ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ರಾಯರೆಡ್ಡಿ ಅವರೇ, ನಾನು ಹೇಳ್ತಾ ಇರೋದು ರಾಯರೆಡ್ಡಿ ಅವ್ರು, ತಾವು ಕೂತ್ಕೊಳ್ಳಿ, ನಾವ್ಯಾಕೆ ಚರ್ಚೆ ಮಾಡ್ತೀವಿ? ಎಷ್ಟೈತ್ ಫೈವ್ ಮಿನಿಟ್ ರಾಯರೆಡ್ಡಿ ಅವ್ರ, ಒಂದ್ ಮಿನಿಟ್ ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ ನೋಡಿ. ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ, ಇದರ ಬಗ್ಗೆ ನೀವು ಚರ್ಚೆ ಮಾಡಬೇಡಿ. ರೈಟ್, ಅವರು ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಆ ಒಂದು ಅಧ್ಯಾಪಕರೊಂದು ಪ್ರತಿಪಕ್ಷ ಒಂದು ಅವಕಾಶ ಕೊಟ್ಟಿದೆ. ಡಿಫೆಂಡಿಂಗ್ ಇದರಲ್ಲಿ ಪಕ್ಷ ನಾನು ಹೇಳುದಿಷ್ಟೇ. ಸುರೇಶ್ ಕುಮಾರ್, ಈಗ ಗೃಹ ಸಚಿವರು ಎರಡು ಸಂತಿ ಹೇಳಿದ್ದಾರೆ. ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಏನು ಇಲ್ಲ, ಇದು ಇಂಡಿವಿಜುವಲ್ ಅಂತ. ಇದು ನಾವೇ ತಗೊಳ್ತಾ ಇರೋದು ರಂಗನಾಥ್ ರಾಯರೆಡ್ಡಿ. ಆಡಿಯೋ ಕೂತಳಿ, ಇದು ನಾನೇ ನಡವಳಿಕೆ ಪ್ರಶ್ನೆ, ಸಚಿವ ನಡವಳಿಕೆ ಪ್ರಶ್ನೆ. ಈಗ ಇದು ನ್ಯಾಯಾಲಯದಲ್ಲಿ ಇದು ಸಬ್ಜೆಕ್ಟ್ ಆಗ್ತದೆ, ಮತ್ತು ಇದು ಕಾನೂನು ವ್ಯಾಪ್ತಿಯಲ್ಲಿ ಕಾನೂನು ತೀರ್ಮಾನ ಆಗ್ತದೆ. ಈಗ ಸುರೇಶ್, ಈಗ ಅವರು ಹೇಳಿದ್ದೀರಿ, ಆಯ್ತು, ನಾನು ಹೇಳಿದ್ ಸ್ವಲ್ಪ ಕೇಳಿ, ಆಯ್ತು, ತಾವು ಹೇಳಿದ್ದೀರಿ. ಈಗ ಪ್ರತಿಪಕ್ಷದ ನಾಯಕರು ಎಲ್ಲರ ಪರವಾಗಿ ಹೇಳಿದ್ದಾರೆ. ಆಯ್ತು, ಈಗ ನಾನು ಈ ಸೂಚನೆ ರಾಜಕೀಯ ದ್ವೇಷ ತೀರಿಸಿಕೊಳ್ಳಬೇಕು. ಈ ಸೂಚನೆಯಲ್ಲಿ ಸತ್ಯ ಅಲ್ಲ. ಈ ಸೂಚನೆಯ ಪ್ರಕಾರ ನಾವು ದಿನೇಶ್ ಗುಂಡೂರಾವ್ ಮಂತ್ರಿ ಕೂತ್ಕೊಳ್ಳಿ. ಈ ಪ್ರಕರಣ ಎಲ್ಲ ಕೂಡ ನ್ಯಾಯಾಲಯದಿದ್ದ ಕಾರಣ ನ್ಯಾಯಾಲಯವು ಕಾನೂನು ಪ್ರಕಾರ ತೀರ್ಮಾನ ತೆಗೆದುಕೊಳ್ತದೆ. ಇದು ಒಂದು ರೀತಿಯಲ್ಲಿ ಆಡಳಿತಾತ್ಮಕವಾದ ವಿಚಾರ ಕೂಡ ಆಗಿ ಸರ್ಕಾರದ ವಿಮೋಚನೆ ಇರುವಂತದ್ದು. ಆದ ಕಾರಣ ಈ ಒಂದು ಈ ಕುರಿತು ಸದನದಲ್ಲಿ ನಮಗೆ ಚರ್ಚೆ ಯಾವುದು ಅವಕಾಶ ಇಲ್ಲ ಅಂತ ಹೇಳಿ ಕಂಡುಕೊಂಡು ನೀವೆಲ್ಲ ಸಹಕಾರ ಕೊಡಬೇಕಂತ ಕೇಳಿಕೊಳ್ತಾ ಬಸವರಾಜ್ ರಾಡಿಯೋಡು ಉತ್ತರ ಕನ್ನಡ ಬಗ್ಗೆ ತಮ್ಮ ಚರ್ಚೆ ಮಾಡಿ.